ಕೂಡ ಗಮನಿಸಬಹುದು. ಈಗಲೂ ಆತನ ಚಿತ್ರಕಾವ್ಯ ಮಾಡುವಂಥವ್ರು ಇದ್ದಾರೆ ಎನ್ನುವುದು ಬಹಳ ವಿಶೇಷ ಸಂಗತಿ. ಅವಧಾನದಲ್ಲಿ ತೆಲುಗಿನಲ್ಲೆಲ್ಲ ಚಿತ್ರಕಾವ್ಯಗಳನ್ನೆಲ್ಲ ಮಾಡೋದು ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಗಣೇಶರು ಕನ್ನಡದಲ್ಲಿ ಮಾಡಿ ತೋರಿಸಿದ್ದಾರೆ ಸುಮಾರು ಎಲ್ಲ ಬಗೆಯ ಬಂಧಗಳಿಗೂ ಕೂಡ ಗಣೇಶರ ಉದಾಹರಣೆಗಳೇ ನಮಗೆ ಮಾರ್ಗದರ್ಶನ ಕೊಟ್ಟಿರುವಂಥದ್ದು. ಷಡಷ್ಟಕದಲ್ಲಿ ಗರ್ಭೀಕೃತವಾಗಿ ಮಾಡ್ತೀರಾ ಕಷವಿರಾಮ ಗರ್ಭೀಕೃತವಾಗಿ ಅದು ಏನಾಗುತ್ತದೆ ಅಂತಂದ್ರೆ ಮೂರನೇ ಅಕ್ಷರಕ್ಕೆ ತಗೋತಾ ಇಲ್ಲ ಆರನೇ ಅಕ್ಷರಕ್ಕೆ ತಗೋತೇನೆ. ಕಾಣಿಸೋದಿಲ್ಲ ಅಂತ ಆಕಾಶ ಭೂಮಿ ಮುಚ್ಚಿರೋದಿಲ್ಲ.
ಬೇರೆ ಮಾಡ್ಕೋಬಹುದು, ಬಾತುಕೋಳಿಗಳು ಮಾತ್ರ ಹುಟ್ಟಿಡೋದು ನಮಗೆ. ಶಬ್ದಗಳು ರಿಕ್ಷಾ, ಕಾರ್, ತಾಂಗ ಮತ್ತೆ ಬಸ್. ಒಡಲೊಳ್ಪರ್ಪಿದ ಭೀತಿಯಂತು ಕಮರಿ, ಶಾಸ್ತ್ರಂ ಬಲಂಗೊಂಡು ತಾಂ, ಕಡೆಗಂಡ ಸುಳಿ ಮಿಂಚಿ ನಿಂದೆ ಮಣಿಸಲ್ ಕಾರ್ಗಳ್ ತಲಂ ಧೈರ್ಯದಿಂ, ಬಿಡೆ ಕೊಟ್ಟಾಂ ಗಡು ಮೀರನೆಂಬ ವಚನಂ, ಕೈಗೂಡಲಿಕ್ಕಾಶಯೋಲ್ ಕೊಡದೇಂ ದೀಪ್ತಿಯ ನಾಳ್ಮನಂ ತವ ಕದಿಂ ಕಾಂಬಸ್ಮರೋನ್ಮಾದೋಳ. ಇದರಲ್ಲಿ ಒಡಲಂ ಬರ್ಬಿದ ಭೀತಿಯಂತೂ ಕಮಲಿ ಕಮರಿ ಕ್ಷಾತ್ರಂ, ಅಲ್ಲಿ ರಿಕ್ಷಾ ಬಂದಿದೆ. ಕಡೆಗಣ್ಣ ಸುಳಿ ಮಿಂಚಿನಿಂದ ಮಣಿಸಲ್ ಕಾರ್ ಗಳ್ತಲಂ, ಕಾರ್ ಅಲ್ಲಿ ಕಾರ್ ಬಂದಿದೆ. ಬಿಡೆ ಕೊಟ್ಟಾಂ ಗಡುಮೀರನೆಂಬ ವಚನಂ, ಅಲ್ಲಿ ತಾಂಗ ಬಂದಿದೆ. ಕೊಡದೇ ದೀಪ್ತಿಯನ್ ಆಣ್ಮನ ತವಕದಿಂ ಕಾಂಬಸ್ ಸ್ಮರೋನ್ಮಾದದಳ್, ಕಾಂಬ ಭಾವಾವೇಶದಲ್ಲಿ ಬಸ್ ಕಾಂಬ ಸ್ಮರೋನ್ಮಾದದಳ್, ಅಲ್ಲಿ ಬಸ್ ಬಂದಿದೆ. ಇದರಲ್ಲಿ ಅವಳು ಕತ್ತಲಿಗೆ ಹೆದರದೆ ಕತ್ತಲೆಯನ್ನು ಮಣಿಸಿ ಧೈರ್ಯದಿಂದ ಮುನ್ನುಗ್ಗಿದ್ಲು, ಅವಳಿಗೆ ಸುಖ ಸಿಕ್ತು, ಬೆಳಕು ಸಿಕ್ತು ಅನ್ನೋದೇ. ಚಿತ್ರ ಕವಿತೆಯ ವಸ್ತು ಗಂಗೆ ಮೊದಲಿಗೆ ಅವಧಾನಿಗಳು ಮಾಡಿರೋದು ಇಟ್ ಇಸ್ ಅನ್ ಎಕ್ಸ್ಟ್ರಾಆರ್ಡಿನರಿ ಫೀಟ್ ಆಫ್ ಲಿಂಗ್ವಿಸ್ಟಿಕ್. ನೀವು ನೋಡಿರ್ಬೋದು ವಸ್ತುತಃ ಅದನ್ನ ಪದ್ಯ ಬರೆಯೋದಕ್ಕೆ ಆ ಚಿತ್ರನ ಬರೆದಿಟ್ಕೊಂಡು ಅದರೊಳಗಡೆ ಅಕ್ಷರಗಳನ್ನ ಕೂಡಿಸ್ತಾ ಹೋದ್ರೆ ಅವಾಗ್ಲೂ ತುಂಬಾ ಕಷ್ಟ. ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಮಾಡೋದು ಅದು ಊಹಾತೀತ. ಇವ್ರು ಮಾಡಿರೋದು ತುಂಬಾ ಕ್ಲಾಸ್. ಅವಧಾನಿಗಳಿಗೆ ಮನಃಪೂರ್ವಕ ಅಭಿನಂದನೆಗಳು. ನಾನು ದೃತ ವಿಲಂಬಿತ ಎಂಬ ಛಂದಸ್ಸಿನಲ್ಲಿ ಗೋಮುತ್ರಿಕಾ ಬಂಧದಲ್ಲಿ ಮಾಡಿದ್ದೀನಿ. ಹರ ಶಿರೋಜ ನಗ ಪ್ರಭವ ಸಿತ ಸಂಸ್ಕೃತದಲ್ಲಿದೆ. ಸರತಿ ರೋಚನ ಭೂ ಪ್ರಸವಾಂಚಿತ, ಸುರನದಿ ಗದಹೃತ್ ಸಲೀಲ ಅಭಯ, ಹರತು ದೀನ ದಶಾಂ ಸಕಲಾಲಯ ಅಂತ. ಅಂದ್ರೆ ಗಂಗೆ ಅವಳು ಹರನ ಶಿವನ ಜಟಾಜೂಟದಿಂದ ಹುಟ್ಟುತ್ತಾಳೆ. ಅವಳ ಒಂದು ನೀರು ಅದು ಸಕಲ ಪಾವಕವಾದದ್ದು, ಅದು ಬೆಳ್ಳಗೆ ಇರುತ್ತೆ ಅಂತ. ಸರತಿ ರೋಚನ ಭೂ, ಅವಳ ಒಂದು ತಟಗಳು ಎಲ್ಲ ಕೂಡ ಬಹಳ ಚೆನ್ನಾಗಿರುತ್ತೆ, ರಮಣೀಯವಾಗಿರುತ್ತೆ ಪ್ರದೇಶ. ಪ್ರಸವಾಂಚಿತ, ಗಂಗೆಗೆ ಆರತಿ ಮುಂತಾದ ಕಲ್ಪಗಳನ್ನ ಕಲಾಪಗಳನ್ನ ಮಾಡಿದಾಗ ಹೂವನ್ನ ಅರ್ಪಿಸೋದಾಗಿರುತ್ತೆ, ಅದರಿಂದ ಅವಳು ಶೋಭಿಸ್ತಾ ಇರ್ತಾಳೆ. ಸುರನದಿ, ಸುರದೀರ್ಘಿಕ ಅಂತೆಲ್ಲ ಕರೀತಾರೆ ಸುರನದಿ ಗಂಗೆ. ಗದಹೃತ್ ಸಲೀಲ, ಸಕಲವಾದ ರೋಗಗಳನ್ನು ಕೂಡ ಅವಳು ಅಪಹರಿಸುವಂಥವಳು, ಅಭಯಪ್ರದಳಾದವಳು ಅವಳು. ನಮ್ಮೆಲ್ಲರ ದೀನ ದಶೆಯನ್ನು ಕೂಡ ಪರಿಹರಿಸಲಿ, ಸಕಲಾಲಯ ಎಲ್ಲದಕ್ಕೂ ಆಸ್ಪದಳಾದವಳು ಗಂಗೆ ಅಂತ. ಈ ಬಂಧದಲ್ಲಿ ಎವ್ರಿ ಆಲ್ಟರ್ನೇಟಿವ್ ಲೆಟರ್ ಮೊದಲು ಮತ್ತು ಎರಡನೇ ಸಾಲಗಳನ್ನ ಒಟ್ಟಾಗಿ ತೆಗೆದುಕೊಂಡ್ರೆ, ಮೂರು ಮತ್ತು ನಾಲ್ಕು ಸಾಲಗಳನ್ನ ಒಟ್ಟಾಗಿ ತೆಗೆದುಕೊಂಡ್ರೆ ಎವ್ರಿ ಆಲ್ಟರ್ನೇಟಿವ್ ಲೆಟರ್ ರಿಪೀಟ್ಸ್. ಹರ ಶಿರೋಜ ನಗ ಪ್ರಭವ ಅಂತಿದ್ರೆ ಮೊದಲನೇ ಸಾಲಲ್ಲಿ, ಎರಡರಲ್ಲಿ ಸರತಿ ರೋಚನ ಭೂ, ಹರ ಶಿರೋಜ ಸರತಿ ಇರುತ್ತೆ. ಹೀಗೆ ಸಾಗುತ್ತೆ ಬಂಧ. ಆಶು ಕವಿತೆಯ ಮೊದಲನೇ ವಸ್ತು ನಿದ್ರಿಸುತ್ತಿರುವ ಮಗುವಿನ ಅರ್ಥ. ಇರುದಿದೆ ಜನಗಳು ಮೋಕ್ಷ ಇರದಿದೆ ಜಗದೊಳ್ ಮೋಕ್ಷಾತುರರ್ ಅವತರಿಸಲ್ಕೆ ಪುಡುಕಲದು ತಾಂ ಜೀವನ್ ತಿರೆಯೊಳ್ ತೋಷದಿ ತಾಂ ಸೇರಿರೆ ನಿದ್ರೆಯನಾಂತ ಕಂದನಂದದ ಮುಗಮ. ಅಂದ್ರೆ ಎಲ್ಲ ಕಡೆ ಧರ್ಮಾತರರು ಅರ್ಥಾತರರು ಕಾಮಾತರರು ಇದ್ದಾರೆ, ಮೋಕ್ಷಾತರರು ಯಾರು ಜನರು ಇವೇ ಇಲ್ಲ ಅಂತ ಮೋಕ್ಷ ಭಾವಿಸ್ತಂತೆ. ಇವ್ರಿಗೆ ಎಲ್ಲಾರು ನಾನು ಕಾಣಿಸ್ಕೋಬೇಕು ಇದ್ದೇ ಇದ್ರೆ ನಿಮಗೆ ಯಾರಿ ಕೊಡಲ್ಲ ಅಂತ ಹೇಳಿ ಮೋಕ್ಷದ ಒಂದು ರೂಪವೇ ಅದು ಅಂತ. ಸಂಧಾನಕ್ಕೆ ಕೃಷ್ಣ ಹೋಗಿದ್ದಾಗ ದ್ರೌಪದಿ ಮನಸ್ಸಿನಲ್ಲಿ ಏನಿತ್ತು, ಏನಾಗ್ತಾ ಇತ್ತು? ಕಿತ್ತನ ಮೇಲೆ ನಂಬುಗೆ ಎದು ಗಟ್ಟಿಯಲ ಮೇಣ್ ಸುಯೋಧನನ ಮತ್ಸರದಳು, ಹುಟ್ಟಿರ ಸಂದೆಗ ಮನದೊಳ್ಳು, ಬಿಟ್ಟಿರದಿರೆ ಧರ್ಮರಾಯನ ಸ್ಮೃತಿ ಹರಿಗಂ. ಸೊ ಅಂದರೆ ಅವಳಿಗೆ ಕೃಷ್ಣನ ಮೇಲೆ ತುಂಬ ಅಪಾರವಾದ ನಂಬಿಕೆ. ಏನೇ ಅಂದರೂ ಅವ್ನು ನನಗೇನು ಬೇಕೋ ಅದನ್ನು ಮಾಡೇ ಮಾಡ್ತಾನೆ,
ಯುದ್ಧ ಮಾಡಿಸೇ ಮಾಡಿಸ್ತಾನೆ ಸೇರಿ ತಿಳಿಸ್ಕೊತಾನೆ ಅನ್ನೋ ಒಂದು ಗಟ್ಟಿ ನಂಬಿಕೆ. ಅದ್ರ ಜೊತೆಗೆ ದುರ್ಯೋಧನನ ಮತ್ಸರದ ಮೇಲೆ ಅವಳಿಗೆ ನಂಬಿಕೆ, ಅವಳು ಏನೇ ಅಂದ್ರೆ ಅವನು ಹುಂಡುತನ ಬಿಡಲ್ಲ ಅನ್ನೋದು ನಂಬಿಕೆ. ಆದ್ರೆ ಒಂದೇ ಒಂದು ಏನು ಅಂತಂದ್ರೆ ಎಲ್ಲಾರು ಈ ಧರ್ಮರಾಯನನ್ನ ಹರಿ ಜ್ಞಾಪಿಸ್ಕೊಂಡ್ಬಿಟ್ರೆ ಅಲ್ಲಿ ಹೋದಾಗ ಅನ್ನೋ ಒಂದೇ ಒಂದು ಅವಳಿಗೆ ಕೃಷ್ಣನಂತೋ ನಮ್ಮ ಕಡೆ ಇದ್ರು ಒಂದು ಅನುಮಾನ ಅನ್ನೋದು ಹೇಗಿರುತ್ತೆ ಅನ್ನೋ ಒಂದು ಆ ಸ್ಥಿತಿನೇ ಅವಳು ಪಾಪ ಅವಳಿಗೆ ಇಡೀ ಯಾವತ್ತೂ ಅವಳಿಗೆ ಅಲ್ಲಿ ತನಕ ಅವಳಿಗೆ ಕೊಟ್ಟ ಅನುಭವದಿಂದ ಅನುಮಾನ ಇರೋದು ತುಂಬ ಸಹಜ. ಹಲಸಿನ ಹಣ್ಣು, ಸೊ ಇದರಲ್ಲಿ ಹಲಸಿನ ಹಣ್ಣು ಹೇಗೆ ತುಂಬ ಶ್ರೇಷ್ಠ ಅನ್ನೋ ಥರ ನಾನು ವಕಾಲತ್ತು ವಹಿಸ್ತೀನಿ. ಅತಿ ಮೌಲ್ಯಂ ಪಡೆದಿರುವ ವಸ್ತು ದೊರೆಯಲ್ಲಿ ಕಾಪಾಡೆ ಲೋಕಂ ದಿನ ಸತತಂ ಪಚ್ಚೆಯ ಸೈನ್ಯ ಸೈನ್ಯವೈ ಫಲಸಿಗಂ ಮುಳ್ಳಾಳ್ಗಳ ಸಿಪ್ಪೆಯು ಜೊತೆಯಾಗಲ್ಗಡ ಗಂಧ ಗೂಢ ಚರರೆ ಅಂಟಂಟಿನ ಬಂಟರು ದ್ವಿತೀಯ ಮುಚ್ಚಿತ ಲಾಪ್ತ ರಕ್ಷಕರಿರಲ್ ನೋಡೈ ಸುವರ್ಣಂ ಫಲಂ. ಯಾವತ್ತು ಸಾಮಾನ್ಯ ಜನರಿಗೇನು ನಮಗೆ ಬ್ಲ್ಯಾಕ್ ಹ್ಯಾಟ್ ಕಮಾಂಡರ್ಸ್ ಇರೋಲ್ಲ, ಸೆಡ್ ಸೆಕ್ಯೂರಿಟಿ ವೈ ಸೆಕ್ಯೂರಿಟಿ ಏನು ಇರೋದಿಲ್ಲ, ಯಾರಿಗೆ ಇರುತ್ತೆ ಅಂತಂದರೆ ಅದು ನಿಧಿ ಅಂತ ಅನ್ಸ್ಕೋಬೇಕು. ತುಂಬ ಮೌಲ್ಯಯುತವಾದದ್ದು ಅಂತ ಅನ್ಸ್ಕೊಂಡ್ರೆ ಮಾತ್ರ ಅಷ್ಟೊಂದು ಜನ ಕಾಪಾಡ್ತಾರೆ, ದಿನ ದಿನ ಕಾಪಾಡ್ತಾರೆ ಅನ್ನೋದಕ್ಕೆ, ಅದರಿಂದಾಗಿ ವಸ್ತುವಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಂತ. ಸೊ ಅದರ ಕೌಚದಲ್ಲಿರುವಂಥ ಹೆಸರು ಮುಳ್ಮುಳ್ ಥರ ಇರುವಂಥ ಸೈನ್ಯದ ಫಸ್ಟ್ ಲೆವೆಲ್ ಸೆಕ್ಯೂರಿಟಿ ಅದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಅದು ಎಷ್ಟೋ ಜನಕ್ಕೆ ವಾಸನೆ ಆಗೋದಿಲ್ಲ, ಆ ಪರಿಮಳದಿಂದನೇ ಆ ಥರದ ಜನರನ್ನ ದೂರ ಇಡೋ ಥರ ಅದು ಗೂಢಚಾರ, ಅದು ಸುತ್ತಲೂ ಹೋಗಿ ಬರುತ್ತೆ, ಸುತ್ತ ಹೋಗಿ ಅದು ಗೂಢಚರ್ಯ ಮಾಡ್ತಾ ಇರೋ ಥರ ಒಂದು ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇರುತ್ತೆ. ಅದ್ರ ಜೊತೆಗೆ ಅದ್ರ ಒಳಗಡೆ ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ಮೇಣ ಇರುತ್ತೆ, ಅಂಟಂಟ್ ಇರುತ್ತೆ. ಆ ಅಂಟಂಟಿನ ಗಂಟರು ಒಳಗಡೆ ಬ್ಲ್ಯಾಕ್ ಹ್ಯಾಟ್ ಕಮಾಂಡೋಸ್ ತರ ಬಾಡಿ ಗಾರ್ಡ್ಸ್ ತರ ಇರ್ತಾರೆ. ಇನ್ನು ಅದರ ಕಾಂತಿಯನ್ನು ಹೊರಗಡೆ ಕಾಣಿಸ್ಬಾರ್ದು ಅಂತ ಮತ್ತೆ ಒಳಗಡೆ ಇನ್ನೊಂದು ಲೇಯರ್ ಅದ್ರದ್ದು ಏನು ಕವರಿಂಗ್ ಇರುತ್ತೆ, ಅವು ಆಪ್ತರಕ್ಷಕರ ತರ ಅದಿದ್ದಾಗ ಇಂಥ ಹಲಸು ಇದು ಸುವರ್ಣ ಫಲವೇ ನೋಡಬಹುದು. ಸಂಘದ ಮತ್ತಲ್ಲಿ ಗುರಿಯನ್ನೇ ಪದವಿಯ ಪಥದ ತರಗತಿ ಒತ್ತಿಗೆ ಎಳುಮೋಗ ನೋಡದೆ ಅರಿ ಅರಿಯೇ ತೇರ್ಗಡೆಯಾದ ಬಗೆಯ. ಅಂದ್ರೆ ನಮ್ಮ ರಿಫ್ಲೆಕ್ಷನ್ ನಾವು ಕ್ಲಾಸಲ್ಲೂ ಕಾಣಿಸ್ಕೊಂಡಿಲ್ಲ, ಪುಸ್ತಕದ ಮೇಲೂ ನಾವು ನೋಡಲಿಲ್ಲ, ಆದರೂ ನಾವು ಇವತ್ತಿ ಹೇಗೆ ಬಂದ್ವಿ ಅಂತಂದ್ರೆ ಬಹುಶಃ ಆ ಮೊದಲನೇ ಸಾಲಿನ ಹೇಳಿದ್ದೆ ಗೆಳೆಯರ ಸಂಘದ ಒಂದು ದೋಷ ಅಂತೇನಿದೆ ಅದರಲ್ಲೇ ಎಲ್ಲರೂ ದೋಷ ಅವರ ಮದುವೆಯ ಕಾಲೇಜಿನ ದಿನಗಳನ್ನು ತುಂಬ ಇಷ್ಟಪಡ್ತಾರೆ, ಮತ್ತೆ ಮತ್ತೆ ಮೆಲ್ಕ್ ಹಾಕ್ತಾರೆ. ಅದು ಬಹುಶಃ ಈ ಒಂದು ಆ ವಯಸ್ಸಿನಲ್ಲಿ ಆ ಥರ ಸಂಘ ಸಿಗೋದ್ರಿಂದ ಮತ್ತು ಇನ್ನೆಲ್ಲದು ಅಷ್ಟದ್ದು ಸುಲಭ ಅಂದರು ಅದನ್ನೇ ಹೇಳಿದ್ರು. ಹಿಂದಿನ ದಿನ ಪುಸ್ತಕ ಸಿಕ್ಕು ಕರೆಂಟ್ ಹೋದ್ರೂ ಮನೆಗೆ ಪಾಸಾಗಿದೆ, ಅವ್ರು ಪಾಸಾಗಿರೋದು ನಾವು ಪಾಸಾಗಿರೋದು ಎಲ್ಲದೂ ಒಂದು ಅಚ್ಚರಿ ಅಂತ ಅನಿಸುತ್ತೆ ಅಂತ ನಾನು ಅದೇ ಒಂದು ಈ ಅವಧಾನದ ಪೃಚ್ಛಕರೆಲ್ಲ ಎಷ್ಟು ಆಪ್ತರಾದ ಸ್ನೇಹಿತರು ಅಂತಂದರೆ ನಾನು ಯಾರಿಗೂ ಕೂಡ ಫೋನ್ ಮಾಡಿ ನೀವು ಪೃಚ್ಛಕರಾಗಿ ಬರಬೇಕು ಅಂತ ಕೇಳ್ಕೊಳ್ಳಿಲ್ಲ, ಎಲ್ರಿಗೂ ಒಂದು ವಾಟ್ಸಪ್ ಮೆಸೇಜಲ್ಲಿ ಕಳಿಸ್ದೆ ಇಂಥ ತಾರೀಕಿನ ದಿವಸ ಅವಧಾನ ಇದೆ ಬರೋದಕ್ಕಾಗತ್ತೆ ಅಂತ. ಎಲ್ಲರೂ ಕೂಡ ತತ್ಕ್ಷಣ ಆಯಿತು ಸಂತೋಷ ನಾವು ಬಂದೇ ಬರ್ತೀವಿ ಹೇಳ್ಕೊಂಡು ಹೇಳಿದ್ರು. ಅಂದರೆ ಪೃಚ್ಛಕರು ಅದ್ರ ಜೊತೆಗೆ ಇಷ್ಟು ಒಳ್ಳೊಳ್ಳೆ ಪದ್ಯಗಳನ್ನು ಮಾಡ್ಕೊಂಡು ಬರೋದು ಅದು ಅವರ ಸಹೃದಯತೆಯನ್ನು ತೋರಿಸುತ್ತೆ, ಜೊತೆಗೆ ಸಂಸ್ಕಾರ ಭಾರತಿಯಿಂದ ನನ್ನ ಅವಧಾನ ಮಾಡಬೇಕು ಅಂತ ಅವರು ಒಂದು ದಿವಸ ಕೇಳಿದ್ರು. ನಾನು ಆಗಲಿ ಅಂತ ಹೇಳಿದೆ, ನನಗೆ ಅವಧಾನ ಮಾಡದೆ ವರ್ಷಗಟ್ಟಲೆ ಆಗಿಬಿಟ್ಟಿದೆ, ಕಳೆದ ವರ್ಷ ಜೂನ್ದಲ್ಲಿ ಮಾಡಿದ್ದು ಅನಿಸುತ್ತೆ ಅಥವಾ ಮೇದಲ್ಲಿ ಮಾಡಿರೋದು ಒಂದು ವರ್ಷದ ಮೇಲೆ ಆಯಿತು. ಹಾಗಾಗಿ ಅವಧಾನ ಅಂತ ಕೂಡ ಒಂಥರ ಟೆನ್ಷನ್ ಶುರು ಆಗುತ್ತೆ, ಎಕ್ಸಾಮ್ ಟೆನ್ಷನ್ ಥರನೇ. ಅದು ಕೂಡ ಅವರು ಇನ್ನೂ ಏನು ಡೇಟ್ ಏನು ಫಿಕ್ಸ್ ಆಗಿ ಹೇಳಿಲ್ಲ, ಏನು ಪ್ರೆಷರ್ ಬಂದಿಲ್ಲ ಅವ್ರ ಕಡೆಯಿಂದ, ನಾನು ಆರಾಮಾಗಿದ್ದೆ. ಆಮೇಲೆ ಅವರು ಒಂದು ಬಾರಿ ಫೈನಲ್ ಅಂತ ಹೇಳಿದಾಗ ನಾನು ಇವರಿಗೆಲ್ಲ ಕೇವಲ ಒಂದೊಂದು ಮೆಸೇಜ್ನಲ್ಲಿ ಎಲ್ಲರೂ ಕೂಡ ಕನ್ಫರ್ಮ್ ಮಾಡಿದಂಥವ್ರು. ಹಾಗಾಗಿ ಇಲ್ಲಿ ಬಂದು ಇಷ್ಟು ಒಳ್ಳೆಯ ಪ್ರಶ್ನೆಗಳನ್ನು ಕೊಟ್ಟು ಈ ಅವಧಾನದ ಸೊಗಸನ್ನು ತೋರಿಸ್ಕೊಟ್ಟಂಥ ಎಲ್ಲ ಪೃಚ್ಛಕರಿಗೆ ಹಾಗೂ ಆಯೋಜನೆ ಮಾಡುವಂತಹ ಸಂಸ್ಕಾರ ಭಾರತಿಯವರಿಗೆ, ಇಲ್ಲಿ ಅವಕಾಶ ಕೊಟ್ಟಂತಹ ಬಿ ಎಂ ಎಸ್ ಕಾಲೇಜಿನವರಿಗೆ, ಹಾಗೂ ಇಷ್ಟೊತ್ತು ತಾಳ್ಮೆಯಿಂದ ಕೂತು ಆಸ್ವಾದಿಸ್ತಾ ಕೇಳ್ತಾ ಬೇಸರ ಬಂದರೂ ತೋರಿಸ್ಕೊಡದೇ ಇದ್ದಂಥ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಹಾಕಿಸ್ತೇನೆ. ಧನ್ಯವಾದ.
ಏನು ನಿಯಮ ಇರಬೇಕು ಅನ್ನೋದನ್ನು ಪ್ರೇಕ್ಷಕರು ನಿಮ್ಮ ಸುತ್ತೆಯವರು ಹೇಳಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಪ್ರೇಕ್ಷಕರಿಗೆ ಏನಾದ್ರು ಅವಕಾಶ ಉಂಟಾ? ಪ್ರೇಕ್ಷಕರಿಗೆ ಅವಕಾಶ ಅಪ್ರಸ್ತುತಕ್ಕೆಲ್ಲ ಕೊಡಬಹುದು, ಪ್ರಶ್ನೆಗಳನ್ನು ಕಳಿಸ್ಬೋದು. ಗಣೇಶರು ಅವಧಾನಿಗಳಲ್ಲಿ ಕೆಲವರು ಪ್ರೇಕ್ಷಕರು ಕೇಳಿರೋ ವಸ್ತುವಿಗೂ ಪದ್ಯ ಹೇಳಿದ್ದೆಲ್ಲ ಇದೆ. ಅವಧಾನಿಗಳ ಶಕ್ತಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಷ್ಟೇ. ಶ್ರೋತೃಗಳ ಶಕ್ತಿ ಮೇಲೆ 3 ಗಂಟೆ ಮೇಲೆ ಬ್ಲಾಡರ್ ಸುಮ್ಮನೆ ಇರೋದಿಲ್ಲ. ಧನ್ಯವಾದ. ಮಹಾಭಾರತ ಬಂತು, ಗಂಗ